स्वामी व्याप्त कर्ता उपकार कह रक्षत्येव तदीयम्मां कर्मार्चो गुरुदेवगः आपादमौलिपर्यन्तं गुरुणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। परमात्मन अवयवगळिंद हुट्टिद बेरे बेरे देवतेगळ महत्वन इल्लि हेळ्ता इद्दारे। याव देवते परमात्मन याव अवयवगळिंद हुट्टिद्दारे आ देवते आ भगवंतन अवयवक्के सेवेयन्नु माड्ताने अन्नो विषयवन्नु हेळ्ता इद्दारे। प्राणादि ಈಗ ಮೊದಲಿಗೆ ಶ್ಲೋಕವನ್ನು ನಾನು ಹೇಳಿಬಿಡ್ತೇನೆ ಆಮೇಲೆ ಅನಸ್ತೀನಿ। ಪ್ರಾಣಾದಿಭ್ಯಶ್ಚ ವಾಯುವಾದ್ಯ ಏವಂ ವಿಷ್ಣು ಪ್ರಜಜ್ಞಿರೆ ಬ್ರಹ್ಮಶೇಷ ಸುಪರ್ಣೇಂದ್ರ ಶಿವಾದ್ಯ ಆಪಯೀರಿತಾಃ ತೇ ವಿಷ್ಣೋರ್ ಮನಸಾ ಜಾತಾಃ ಸರ್ವೇ ಚ ಅಭಿಮಾನಿನಃ ವೈಶ್ವದೇವ್ಯಸ್ತತೋ ಹ್ಯಾಪಃ ವರುಣಶ್ಚ ಮನೋಭವಃ। ಪ್ರಾಣಿನಾಂ पूर्त पुण्येषु श्रद्धारूप मनोधिपः एवं सर्वा देवता हि विष्णुअंगेभ्यः पजज्ञिरे स्वोत्पत्यंगंच ते विष्णोः शुश्रूषन्ते पृथक् पृथक् विष्णोः विषयधर्मेषु ज्ञानादिषु चतुर्मुखः श्रद्धां ददाति भूतानां वैदिकश्रवणे विपः तांत्रिके शेष रुद्रौ च शक्रो यज्ञादि कर्मणि वायुः गंधवहश्चास्य भक्तिज्ञानप्रदस्तथा भूतानां तस्य विषये त्वंतरिक्षञ्च कर्मणः तदीयस्यैव भोगार्थं जीवानां श्रुतिचारदं अंतरिक्षञ्च विघ्नेशः सूर्यः तत्कर्मसिद्धरे भूतानां ज्योतिषो दाता द्यौरपन्नाद्यगायिनी। परमात्मन ಪ್ರಾಣ ಮನಸ್ಸು ಶ್ರೋತ್ರ ಮೊದಲಾದ ಅವಯವಗಳಿಂದ ಎಲ್ಲ ದೇವತೆಗಳು ಹುಟ್ಟಿದ್ದಾರೆ। ಪ್ರಾಣಾದಿಭ್ಯಶ್ಚ ವಾಯುವಾದ್ಯಾಃ ಯಂ ವಿಷ್ಣೋ ಪ್ರಜಜ್ಞಿರೆ ಎಲ್ಲರೂ ಹುಟ್ಟಿ ಬಂದಿದ್ದಾರೆ ಅಂತ ಹೇಳ್ತಾರೆ। ಯಾರು ಬ್ರಹ್ಮ ಶೇಷ ಗರುಡ ಇಂದ್ರ ರುದ್ರ ಎಲ್ಲ ದೇವತೆಗಳು ಕೂಡ ಪರಮಾತ್ಮನಿಂದ ಹುಟ್ಟಿ ಬಂದಿದ್ದಾರೆ। ತೇ ವಿಷ್ಣೋಃ ಮನಸಾ ಜಾತಾಃ ಪರಮಾತ್ಮನ ಮನಸ್ಸಿನಿಂದ ಹುಟ್ಟಿ ಬಂದಿದ್ದಾರೆ। ಮನಸಾ ಜಾತಾ ಸರ್ವೇಚ ಅಭಿಮಾನಿನಃ ಎಲ್ಲ ದೇವತೆಗಳು ಕೂಡ ನೀರಿಗೆ ಅಭಿಮಾನಿಯಾಗಿದ್ದಾರೆ। ಮನಸ್ಸಿನಿಂದ ಹುಟ್ಟಿದ್ದಾರೆ ಅಷ್ಟೇ ಅಲ್ಲ ಎಲ್ಲರೂ ಕೂಡ ನೀರಿಗೆ ಅಭಿಮಾನಿಯಾದ ದೇವತೆಗಳಾಗಿದ್ದಾರೆ। ವೈಶ್ವದೇವ್ಯಸ್ತತೋ ಹ್ಯಾಪಃ ವರುಣಶ್ಚ ಮನೋಭವಃ। ಅದರಲ್ಲಿ ಒಂದು ವಿಶೇಷ ಏನು ಅಂತಂದರೆ ನೀರಿದೆಯಲ್ಲ ಆ ನೀರಿಗೆ ಎಲ್ಲ ದೇವತೆಗಳು ಕೂಡ ಅಭಿಮಾನಿಗಳಾಗಿದ್ದಾರೆ। ವೈಶ್ವದೇವ್ಯಸ್ತತೋ ಹ್ಯಾಪಃ ವೈಶ್ವದೇವ್ಯ ಅಂದರೆ ಎಲ್ಲ ದೇವತೆಗಳು ಆಪೋ ವೈ ಸರ್ವಾ ದೇವತಾಃ ಅಂತ ಇನ್ನೊಂದು ಕಡೆಗೆ ಹೇಳ್ತಾರೆ। ಎಲ್ಲ ದೇವತೆಗಳು ಕೂಡ ನೀರಿನಲ್ಲಿ ಸನ್ನಿಹಿತರಾಗಿರ್ತಾರೆ ನೀರಿಗೆ ಅಭಿಮಾನಿಗಳಾಗಿದ್ದಾರೆ। ಆದ್ದರಿಂದ ನೀರು ಅಷ್ಟು ಪ್ರಶಸ್ತವಾಗಿರತಕ್ಕಂತಹದ್ದು ಪವಿತ್ರವಾಗಿರತಕ್ಕಂತಹದ್ದು ಶುದ್ಧವಾದದ್ದು। ನಮಗೆ ನೀರಿನಿಂದ ಶುದ್ಧಿಯಾಗತ್ತೆ ನೀರಿನಿಂದ ಶುದ್ಧಿಯಾಗತ್ತೆ। ನೀರಿನಿಂದ ಯಾಕೆ ಶುದ್ಧಿಯಾಗತ್ತೆ ಅಂತ ಕೇಳಿದರೆ ನೀರಿನಲ್ಲಿ ಎಲ್ಲ ದೇವತೆಗಳ ಸನ್ನಿಧಾನ ಇದೆ। ವಿಶೇಷವಾಗಿ ನೀರಿಗೆ ಅಭಿಮಾನಿಯಾಗಿರ್ತಕ್ಕಂತಹ ದೇವತೆ ವರುಣ ಆಗಿದ್ದರೂ ಕೂಡ ಎಲ್ಲ ದೇವತೆಗಳು ಆ ನೀರಿನಲ್ಲಿ ಸನ್ನಿಹಿತರಾಗಿದ್ದಾರೆ।
ವಿಶೇಷವಾಗಿ ಒಬ್ಬ ದೇವತೆ ಇದ್ದಾನೆ, ಉಳಿದೆಲ್ಲ ದೇವತೆಗಳು ಕೂಡ ಅಲ್ಲಿ ವಾಸವಾಗಿದ್ದಾರೆ ಅಂತ ಹೇಳ್ತಾರೆ. ನೀರಿಗೆ ಇದೇ ವಿಶೇಷ. ಇಲ್ಲ ಇಲ್ಲ, ಆಪೋವೈ ಸರ್ವಾ ದೇವತಾ, ಎಲ್ಲ ದೇವತೆಗಳು ಕೂಡ ನೀರಿನಲ್ಲಿರ್ತಾರೆ, ಬೇರೆ ಎಲ್ಲ ದೇವತೆಗಳು ಇರೇಬೇಕು ಅಂತ ನಿಯಮ ಇಲ್ಲ. ಇಲ್ಲಿರ್ತಾರೆ, ನೀರಿನಲ್ಲಿ ಮಾತ್ರ ಇರ್ತಾರೆ. ಈ ಪಾವಿತ್ರ್ಯ ಇದೆಯಲ್ಲ, ನೀರಿನಿಂದ ಸ್ನಾನ ಮಾಡ್ತೇವೆ, ಶುದ್ಧರಾಗ್ತೇವೆ. ನದಿಯಲ್ಲಿ ಮುಳುಗಿ ಸ್ನಾನ ಮಾಡಬೇಕು, ಅದೇ ಶುದ್ಧವಾದ ಸ್ನಾನ. ನದಿ ಇಲ್ಲ, ಏನು ಮಾಡೋದು? ಸರೋವರದಲ್ಲಿ ಮುಳುಗಿ ಮಾಡಿರಿ. ಸರೋವರನೂ ಇಲ್ಲ ಅಂದರೆ ಏನು ಮಾಡೋದು? ಬಾವಿ, ಬಾವಿಯಲ್ಲಿ ಇಳಿಲಿಕ್ಕಾಗೋದಿಲ್ಲ ಅಂದರೆ ಜಕ್ಕೊಂಡು ಸ್ನಾನ ಮಾಡಿ ಅಂತ ಹೇಳೋದು, ಉದ್ಧೃತ ಜಲ. ಇನ್ನು ಬಾವಿನೂ ಇಲ್ಲ ಅಂದರೆ ಏನು ಮಾಡೋದು? ನಳದ ಸ್ನಾನ ಮಾಡಿ ಅಂತ ಹೇಳಬೇಕಷ್ಟೇ. ಹೀಗಾಗಿ ಅಂತೂ ನೀರಿನಿಂದ ಸ್ನಾನ ಮಾಡಿದ್ರೆ ಪವಿತ್ರ ಆಗ್ತಾರೆ ಅಂತನೋದು ಇದು ವಿಷಯ ಇದೆ. ಇಲ್ಲಿ ಒಂದು ಪ್ರಸಂಗ ಅಂತ ಹೇಳ್ತಾ ಇದ್ದೀನಿ. ಮೊನ್ನೆ ಒಬ್ಬರು ಯಾರೋ ಈ ರೀತಿಯಾಗಿ ಹೇಳಿದ್ದನ್ನು ನಾನು ಕೇಳಿದೆ. ನಾವು ನೀರಿನಿಂದ ಸ್ನಾನ ಮಾಡ್ತಾ ಇರುವಾಗ ಒಂದು ನೀರು ಬರುತ್ತೆ, ಮೊದಲು ಹೇಗೆ ಸ್ನಾನ ಮಾಡಿದ್ವಿ? ಮೈಲಿಗೆ ಸ್ನಾನ ಮಾಡಿದ್ವಿ, ಒಂದು ತಂಬಿಗೆ ಹಾಕ್ಕೊಂಡಿವಿ, ಮೈಲಿಗೆನೇ ಇದ್ದೀವಿ. ಮತ್ತು ಇನ್ನೊಂದು ಹಾಕಿ, ಅವು ಮೈಲಿಗೆ ಇದ್ದೀವಿ, ಒಟ್ಟು ಮಡಿನೇ ಆಗಿಲ್ಲ ಅಂತ ಅವರಿಗೆ. 100 ಕೂಡ ಹಾಕ್ಕೊಂಡು ಮೈಲಿಗೆನೇ ಆಗಿಲ್ಲ ಅಂತ. ಮಡಿನೇ ಆಗೋದಿಲ್ಲ, ಸರ್ವತಾ ಹಾಗೆ ತಿಳ್ಕೊಬೇಡ, ತಪ್ಪದು, ಆ ಕಾನ್ಸೆಪ್ಟ್ ಸರಿ ಇಲ್ಲ. ನಮ್ಮ ಶಾಸ್ತ್ರದೊಳಗೆ ಹೇಳಿದ್ದು, ಒಂದು ಸಲ ಹಾಕ್ಕೊಂಡು ಎರಡನೇ ಸಲ ಹಾಕ್ತಿಲ್ಲ, ಅದು ಮಡಿನೇ. ಅದು ಮೂರನೇ ಸಲ ಹಾಕಿದ್ದು ಇನ್ನೂ ಮಡಿನೇ. ಇಲ್ಲ ಅಂತ ತಿಳ್ಕೊಬೇಡ್ರಿ, ಇಲ್ಲ ಅಂದ್ರೆ ಯಾವತ್ತು ಮಡಿ ಆಗೋರು ಆಮೇಲೆ? ಅದೇ ಶಾಸ್ತ್ರ. ಅದೇ ಶಾಸ್ತ್ರ ಏನು ಅಂತಂದರೆ, ಉದ್ಧೃತ ಜಲೇನ ಸ್ನಾನ ಅಂತನೋ ಧರ್ಮಶಾಸ್ತ್ರ ವಿಧಾನ ಇದೆ. ಅಂದರೆ ಎಷ್ಟು ವಿಚಿತ್ರ ಅಂತಂದರೆ, ಈಗ ಮೈಲಿಗೆ ಇರ್ತದಲ್ಲ, ಮೈಲಿಗೆಯಲ್ಲಿ ಸ್ನಾನ ಹಾಕ್ತಾ ಇರುವಾಗ ಹೋಗಿ ಮುಣುಗಬಾರ್ದು. ಬಕೆಟ್ ನೀರು ತೊಗೊಂಬಂದು ಹಾಕಿದ್ರೆ ಏನೋ ಅವ್ರು ಮಡಿ, ಮುಣುಗಿದ್ರೆ ಮಡಿ ಇಲ್ಲ. ಮುಣುಗಿದ್ರೆ ಮಡಿ ನಿಜ, ಅದ ಈ ಥರ ಇದೆ. ಅದಕ್ಕಾಗಿ ಏನು ಮಾಡ್ತಾರೆ, ಬಕೆಟ್ ನೀರು ತೊಗೊಂಬಂದು ನೀರು ಹಾಕ್ತಾರೆ. ನೀರು ಹಾಕಲಿಕ್ಕೆ ಕಾರಣ ಏನು ಅಂತಂದರೆ ಈ ಥರ ಇದೆ. ನದಿ ಬೇರೆ, ನದಿಯಲ್ಲಿ ಯಾವಾಗಲೂ ಅದು ಅಪವಾದ, ಅದು ಯಾವಾಗ ಬೇಕಾದ್ರೆ ಮಾಡ್ಬೋದು. ಅದಕ್ಕೆ ಹೇಳಿದೆ ಅವರು ಮಡಿನೇ ಅಂತ ಹೇಳಿದೆ. ಹಾಂ, ಅಷ್ಟೇ. ಮಡಿ ಅಂತನೋ ಕಾನ್ಸೆಪ್ಟ್ ತುಂಬ ವಿಚಿತ್ರವಾಗಿದೆ. ಈ ವಸ್ತ್ರ ಉಟ್ಕೊಂಡಿವಿ, ಈ ವಸ್ತ್ರ ಬಿಚ್ಚಿ ಇನ್ನೊಂದು ವಸ್ತ್ರ ಉಟ್ಕೊಂಡ್ರೆ ಮಡಿ, ಅಷ್ಟೇ. ಅದೇ ಮಡಿ ಮೊದಲನೇದ್ದು. ನೀವು ಕೊನೆ ತನಕ ಮಡಿನೇ ಆಗಿಲ್ಲ, ಆಮೇಲೆ ಈ ತೋರಿಸ್ಕೊಂಡ್ರೆ ಅದು ಮಡಿ, ಆ ತೋರಿಸ್ ಈ ತೋರಿಸ್ ಮಡಿ ಹಂಗೆ ಆಗೋದು ಆಮೇಲೆ. ಹಾಗರ್ಥ ಅಲ್ಲ, ಒಂದು ವಸ್ತ್ರವನ್ನು ಬಿಟ್ಟು ಇನ್ನೊಂದು ವಸ್ತ್ರವನ್ನು ತೋರಿಸಿ ಉಟ್ಕೊಂಡ್ರೆ ಮಡಿ, ಅಷ್ಟೇ. ಅದನ್ನು ಮುಟ್ಟಿದ್ದೆ, ಇದು ಮೈಲಿಗೆ ಆಯಿತು, ಇನ್ನೊಂದು ತಗೊಂಡ್ರೆ ಇದನ್ನು ಮೈಲಿಗೆ ಆಯ್ತು, ಮತ್ತೆ ಕೊನೆ ತನಕ ಮಡಿನೇ ಇಲ್ಲ ಅದು. ಹಾಂ, ಹಾಗೆ ಅದಕ್ಕೆ ಹಾಗೆ ಹೇಳಿಲ್ಲ. ಮಡಿ ಆಗಲಿಕ್ಕೆ ವಸ್ತ್ರವನ್ನು ಬಿಟ್ಟು ಇನ್ನೊಂದು ವಸ್ತ್ರ ಉಟ್ಕೊಂಡ್ರೆ ಮಡಿ, ಮಡಿ ಆಗತ್ತೆ, ಆಗತ್ತೆ. ಹೇಗೆ ಮಾಡಬೇಕು? ಧಾವಳಿ ಉಟ್ಕೋಬೇಕು, ಇಲ್ಲ ಪಂಚೆ ತೊಯಿಸಿ ಉಟ್ಕೋಬೇಕು, ತೊಯಿಸಿ ಉಟ್ಕೋಬೇಕು. ಬೇರೆ ವಸ್ತ್ರ ಉಟ್ಕೊಂಡ್ರೆ ಮಡಿ, ಅಷ್ಟೇ ಅಷ್ಟೇ ಹೇಳಿದ್ದು. ಇಲ್ಲ, ಪ್ರಶ್ನೆ ಏನು ಅಂತಂದರೆ, ಇವಾಗ ಈಗ ದಾಳಿ ಉಟ್ಕೊಂಡು ಇದು ಏನೋ ಪಂಜಾಬ್ ಉಟ್ಕೊಂಡ್ರಿ, ತೊಯಿಸ್ತೀರಿ, ಇದು ಮೈಲಿಗೆ ತೊಯಿಸಿದ್ದು ಮೈಲಿಗೆ, ಅದನ್ನು ಉಟ್ಕೊಂಡು ಇನ್ನೊಂದು ತೊಯಿಸ್ತೀರಿ, ಇದನ್ನು ಮೈಲಿಗೆ ಅಲ್ಲ, ಮಡಿಯಲ್ಲಿ ಬಂತು. ಒಣ ಉಟ್ಕೊಂಡು ತೊಯಿಸಿದಿರಿ, ಅಲ್ಲ ರೀ, ನೀವು ಒಣ ಉಟ್ಕೊಂಡು ತೊಯಿಸಿದಿರಿ. ಹಾಂ, ತೊಯಿಸಿದ್ದು ಉಟ್ಕೊಂಡು ಇದು ಒಣ ಆಯ್ತಲ್ಲ, ಇದು ತೊಯಿಸಿದಿರಿ, ಎರಡು ಹಸಿ ಆಯ್ತು ಅಷ್ಟೇ, ಮಡಿಯಲ್ಲೇ ಆಯ್ತು ಒಂದು ಪ್ರಶ್ನೆ. ಮಡಿ ಎರಡು ಒದ್ದೆ ಆಯಿತು, ಮಡಿ ಹೆಂಗಾಯ್ತು? ಅದಕ್ಕೆ ಹಾಗೆ ಅರ್ಥ ಅಲ್ಲ, ಅದಕ್ಕೆ ಕಾರಣ ಹೇಳ್ತಾ ಇದ್ದೀನಿ ನಾನು. ಮಡಿಯ ಶಬ್ದಕ್ಕೆ ಒಂದು ವಸ್ತ್ರವನ್ನು ಬಿಟ್ಟು ಇನ್ನೊಂದು ವಸ್ತ್ರವನ್ನು ಈ ರೀತಿಯಾಗಿ ಬೇರೆ ಥರ ಮಾಡಿದರೆ ಅಷ್ಟೇ ಮಡಿ. ಇಷ್ಟೇ ಕಾನ್ಸೆಪ್ಟ್ ಇದು.
ಯಾವುದೇ ನೀರು ತಗೊಳ್ರಿ ನೀವು, ಅದು ಅದು ಬೇರೆ, ಅದು ಶುದ್ಧ ಮಾಡಿ ಅದಿಲ್ಲ ಅಂತ ಹೇಳ್ಕತ್ತಿಲ್ಲ. ಮುಣುಗಿ ಮಾಡಿದ್ರೆ ವಿಶೇಷ, ಅದಿಲ್ಲ ಅಂತ ಹೇಳ್ಕತ್ತಿಲ್ಲ. ಎತ್ಕೊಂಡು ಮಾಡಿದ್ರೆ ಮಡಿ ಹೌದೋ ಅಲ್ಲೋ, ಅದು ಮಡಿನೆ ಅದಲ್ಲ ಅಂತ ತಿಳ್ಕೊಬೇಡ್ರಿ. ಇದೇ ರೀ ಅವಶ್ಯವಾಗಿದೆ, ಯಾಕಿಲ್ಲ ಅಂತ ತಿಳ್ಕೊತೀರಿ? ನನಗೆಲ್ಲ ಗೊತ್ತಿದ್ದೆ ಹೇಳ್ಕತ್ತೀನಿ ನಾನು, ನನಗೆಲ್ಲ ಗೊತ್ತಿದ್ದೆ ಹೇಳ್ಕತ್ತೀನಿ ಅಂದೆ. ಏನ್ರಿ ತಿಳಿದೇ ಹೇಳ್ಕತ್ತೀನಿ. ಅಷ್ಟೇ ಅಲ್ಲ, ನಮ್ಮ ಕಡೆ ಎಲ್ಲ ಹಳೆ ಪಂಡಿತರು ಕೆಲವೆಲ್ಲ ಏನು ಮಾಡ್ತಿದ್ರು ಅಂದರೆ, ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಆಗಿರೋದಿಲ್ಲ, ಧಾವಳಿ ಉಟ್ಕೊಂಡು ಮಡಿಲಿ ನೀರು ತೊಗೊಂಬರ್ತಿದ್ರು. ಹಾಗಿದೆ, ಕಳಿಸ್ಬೇಕಾಗಿಲ್ಲ, ಇಲ್ಲ ಹಾಗೆ ಅಲ್ಲ, ನಾ ಹೇಳಿದ ಸ್ನಾನೇ ಆಗಿರೋದಿಲ್ಲ. ಬಿಫೋರ್ ಸ್ನಾನ ಮೊದಲು ಕೇಳ್ಬಿಡ್ರಿ, ಬಿಫೋರ್ ಸ್ನಾನ ಧಾಳಿ ಉಟ್ಕೊಂಡು ನೀರು ತಗೊಂಡ್ರೆ ಮಡಿ ಅಂತ ಹೇಳ್ತಿದ್ರು. ಪರಿಸ್ಥಿತಿ ಹಾಗೆ, ಬೇರೆ ಏನು ಉಪಾಯನೇ ಇಲ್ಲ, ಅದಕ್ಕೆ ಬೇರೆ ನೀರು ಸಿಗೋದಿಲ್ಲ, ಏನ್ ಮಾಡೋದು? ತೆಗೆದಿಟ್ಟು ಮತ್ತೆ ಸ್ನಾನ ಮಾಡಿ, ಸ್ನಾನ ಮಾಡಿ ಮತ್ತೆ ಅದೇ ನೀರು ಹಾಕೊಳ್ಳೋದು. ಇನ್ನೊಂದು ಪಾತ್ರೆ ತಗೊಂಡು ಸ್ನಾನ ಮಾಡೋದು, ಸ್ನಾನ ಮಾಡಿ ಅದೇ ನೀರು ಹಾಕೊಳ್ಳೋದು ಮತ್ತೆ. ಅದಕ್ಕೆ ನಾನು ಯಾಕೆ ಹೇಳ್ಕೊಟ್ಟಿದ್ದೇನೆ ಅಂದರೆ, ನೀರು ಮಡಿ ಬಹಳ ಮಹತ್ವದ್ದು. ನೀರು ಅಂತನೂ ಅದೇ ಹೇಳ್ತಾ ಇದ್ದೀನಿ, ನೀರು ಅಂತನೋ ವಸ್ತುವಿಗೆ ಅಂತಹ ಸಾಮರ್ಥ್ಯ ಇದೆ, ನಮ್ಮನ್ನು ಶುದ್ಧವನ್ನಾಗಿ ಮಾಡುತ್ತದೆ. ಹಾಂ ಆಮೇಲೆ ಕೇಳ್ರಿ, ಇವಾಗ ಕೇಳ್ಬೇಡ್ರಿ, ಇಲ್ಲ ಆಮೇಲೆ ಕೇಳ್ರಿ, ಇಲ್ಲ ಆಮೇಲೆ ಕೇಳ್ತೀನಿ, ಆಮೇಲೆ ಹೇಳ್ತೀನಿ. ಬೇರೆಯವ್ರು ಮುಟ್ಟಿದ್ರೆ ಮೇಲ್ಗೆ, ನಾವು ತಾನೇ ತೊಗೊಂಬಂದೀವಿ. ನಾವೀಗ ನಾವು ಹೇಳ್ತಾ ಇರೋದು ನಾವು ತೊಗೊಂಬರ್ಬೇಕು. ಕಂಡ ಕಂಡವ್ರು ಮುಟ್ಟಿದ್ರೆ ಮಡಿ ನಾ ಹೇಳ್ತಾ ಇಲ್ಲ, ನಾವೇ ತೊಗೊಂಬರ್ಬೇಕು ಅದನ್ನು. ನಾವು ಹೇಗೆ ಮಡಿ ಮಾಡ್ತೀವಿ ಅಷ್ಟೇ, ಇನ್ನೊಬ್ರು ನಾವು ಹೇಳ್ತಾ ಇಲ್ಲ. ಅದೇ ರೀ ಯಾವುದೇ ಇರಲಿ, ಕುಡಿಯೋ ನೀರೋ ಚೆಲ್ಲೋ ನೀರೋ ಯಾವುದಿದ್ರೂ ಕೂಡ, ನಾವು ಹೇಗೆ ತೊಗೊಂಬರ್ತೀವಿ ಮಡಿ ಆಗ್ತದೆ. ಬಿಸಿಲೇರಿ ವಾಟರ್ ತೊಗೊಂಬಂದು ದೇವ್ರಿಗೆ ಅಭಿಷೇಕ ಮಾಡ್ತೀನಿ ಅಂದ್ರೆ ಅದು ಮಡಿ ಹಂಗಿಲ್ಲ. ಅದು ಯಾಕಂದ್ರೆ ಬೇರೆಯವ್ರು ಮುಟ್ಟಿದ್ದಾರೆ, ಬೇರೆ ನಾವೇ ಚಪ್ಪಲಿ ಹಾಕೊಂಡು ಮುಟ್ಟಿದ್ರೆ ಮಡಿ ಆಗ್ತದೇನ ಅದು? ಹಾ ನಾವು ಚಪ್ಪಲಿ ಹಾಕೊಂಡು ಮುಟ್ಟಿ ನಡೀತದ, ಅಂಗಿ ಹಾಕೊಂಡು ಮುಟ್ಟಿ ನಡೀತದ? ನಡೆಯೋದಿಲ್ಲ. ಯಾಕಂದ್ರೆ ಚಪ್ಪಲಿ ಮೈಲಿಗೆ, ಹಾ ಚಪ್ಪಲಿ ಮೈಲಿಗೆ ಅದ, ಅಂಗಿ ಮೈಲಿಗೆ ಅದ, ಅದಕ್ಕೆ ನೀವು ಮೈಲಿಗೆ ಆಯ್ತು. ನೀವು ಸ್ವಯಂ ಶುದ್ಧನೇ ಇತ್ತು, ನೀವು ಮೈಲಿಗೆ ಮಾಡಿದ್ರಿ ಅದನ್ನು. ಅಲ್ಲ ಇರೋ ವಿಷಯ ಹಟ್ಟೆ ಅದು, ನೀರು ಮಡಿನೇ ಇತ್ತು, ನೀವು ಚಪ್ಪಲಿ ಹಾಕೊಂಡು ಮುಟ್ಟಿದ್ದಕ್ಕೆ ಅದು ಮೈಲಿಗೆ ಆಯ್ತು. ಉಲ್ಟಾ ಅದೇ ನೀರನ್ನು ನೀವು ಹಾಗೆ ಮುಟ್ಟಿ ಒಳ್ಳೆಯ ವಸ್ತುನ ಮುಟ್ಟಿದ್ರೆ ಅದು ಮೈಲಿಗೆ ಆಗ್ತಿತ್ತು. ಆದ್ದರಿಂದಾಗಿ ನೀರು ಅಂತನೋ ವಸ್ತು ಸ್ವಯಂ ಪವಿತ್ರ, ಸ್ವಯಂ ಶುದ್ಧ. ಯಾಕೆ ಅಂದರೆ ದೇವರು ಆ ವಸ್ತುವಿಗೆ ಅಂತಹ ಸಾಮರ್ಥ್ಯ ಕೊಟ್ಟಿದ್ದಾನೆ. ಆಪೋವೈ ಸರ್ವ ದೇವತಾ, ಎಲ್ಲ ದೇವತೆಗಳ ಸನ್ನಿಧಾನ ಅಲ್ಲಿದೆ, ಅದೇ ವಿಶೇಷ ಅಲ್ಲಿ. ಅದರಿಂದ ನಾವು ಪವಿತ್ರ ಆಗ್ತೀವಿ. ದೇವರ ಅನುಸಂಧಾನ ಬೇಕು, ನಾನು ಬೇಡ ಅಂತ ಹೇಳ್ತಾ ಇಲ್ಲ. ಆದರೆ ಸ್ವಯಂ ಆ ವಸ್ತುವಿಗೆ ಸಾಮರ್ಥ್ಯ ಇದೆಯೋ ಇಲ್ಲವೋ ಅಂದರೆ ಇದೆ. ನಾವು ಹಾಗೆ ಮುಟ್ಟಿವಿ ಹೀಗೆ ಮುಟ್ಟಿವಿ ಆದರೆ ನಮ್ಮ ಕೊನೆ ತನಕ ಮಡಿನೇ ಆಗೋದಿಲ್ಲ. ದೇವರನ್ನು ಸ್ಮರಣೆ ಮಾಡಿದ್ರೆ ಮಾತ್ರ ಮಡಿ, ಇಲ್ಲಿ ಆದರೆ ಮಡಿ ಅಲ್ಲ ಅಂತ ತಿಳ್ಕೊಳ್ಳೋ ತಪ್ಪು. ದೇವರ ಸ್ಮರಣೆ ಮಾಡಿದ್ರೆ ಹೆಚ್ಚು ಮಡಿ ಆಗ್ತೀವಿ ಅಷ್ಟೇ ಹೊರತಾಗಿ, ಕೇವಲ ನೀರಿನಲ್ಲಿ ಸ್ನಾನ ಮಾಡಿದ ನಂತರಕ್ಕೆ ನಾವು ಮಡಿ ಅಲ್ಲ ಅಂತ ತಿಳ್ಕೊಳ್ಳೋದು ತಪ್ಪು. ಅಷ್ಟ ಎಲ್ಲರೂ ಅಷ್ಟೇ, ಎಲ್ಲ ದೇವತೆಗಳಿದ್ದ. ವೈಶ್ವದೇವಸ್ತೋ ಹ್ಯಾಪ ವರುಣಶ್ಚ ಮನೋಭವ, ಅದರಲ್ಲಿ ವಿಶೇಷವಾಗಿ ಹಂಸ ಶುಚಿಸತ್, ಇಲ್ಲಿ ಬಂದಿಲ್ಲ ಅದು. ಶುಚಿಸತ್ ಎಂಬಂತಹ ಪರಮಾತ್ಮ ರೂಪವನ್ನು ನಾವು ನೆನಪು ಮಾಡ್ಕೊಳ್ಬೇಕು ಮಡಿಯಲ್ಲಿದ್ದಾಗ. ಶುಚಿ ಅಂದರೆ ವಾಯುದೇವರು, ಶುಚಿಸತ್ ಅಂತಂದರೆ ಶುದ್ಧರಾದ ವಾಯುದೇವರಲ್ಲಿ ಅಂತರ್ಯಾಮಿಯಾದ ಪರಮಾತ್ಮ, ಅವನು ನಮಗೆ ಪವಿತ್ರನ್ನಾಗಿ ಮಾಡ್ತಾನೆ ಅಂತ ತಿಳ್ಕೊಂಡ್ರೆ ನಾವು ಶುದ್ಧರಾಗ್ತೀವಿ. ಅದಿಲ್ಲಿ ಬಂದಿಲ್ಲ, ಅದಕ್ಕೆ ಅಲ್ಲಿ ಬೇರೆ ಕಡೆ ಬಂದಿದೆ.
ಅದೇ ಹಂಸ ಬರ್ತದೆ ಹದಿನೆಂಟು ರೂಪಗಳು ಹಂಸ ಅಲ್ಲ ಶುಚಿ ಸತ್ ಹಂಸ ಅದು ಮಂತ್ರ ಅದು ಹಂಸ ಶುಚಿ ವಸು ಅಂತರಿಕ್ಷತ ಅಂತ ಮಂತ್ರ ಇದೆ ಅಲ್ಲಿ ಶುಚಿ ಸತ್ ಅಂತ ಎರಡನೇದ್ದು ಶುಚಿ ಸತ್ ಅಂತಂದರೆ ಶುಚಿ ಅಂದರೆ ಶುದ್ಧರಾದ ವಾಯುದೇವರು ಅವರಲ್ಲಿ ಅಂತರ್ಯಾಮಿಯಾಗಿರ್ತಕ್ಕಂತಹ ಭಗವಂತ ಆ ಭಗವಂತ ನಮ್ಮ ಈ ವಸ್ತ್ರದಲ್ಲಿ ಇದ್ದಾನೆ ಅವನು ನಮಗೆ ಪವಿತ್ರವನ್ನು ತಂದುಕೊಡ್ತಾನೆ ನೀರಿನಲ್ಲಿದ್ದಾನೆ ಪಾವಿತ್ರ್ಯನ ತಂದುಕೊಡ್ತಾನೆ ನೀರಂತೂ ಸ್ವಾಮಿ ಎಲ್ಲ ದೇವತೆಗಳಿದ್ದಾರೆ ಅವನು ಪಾವಿತ್ರ್ಯನ ತಂದುಕೊಡ್ತಾರೆ ಅನ್ನೋ ಅನುಸಂಧಾನ ಇರಲೇಬೇಕು ಅನುಸಂಧಾನ ಬೇಡ ನಾನು ಹೇಳ್ತಾ ಇಲ್ಲ ಅನುಸಂಧಾನ ಇಲ್ಲದೇ ಇದ್ದರೆ ಸ್ವಯಂ ಆ ವಸ್ತು ನಮ್ಮ ಪವಿತ್ರ ಮಾಡ್ತದೋ ಇಲ್ಲ ಅಂದರೆ ಪವಿತ್ರ ಮಾಡ್ತದೆ ಗೋಮೂತ್ರ ಇದೆ ಸ್ವಯಂ ಪವಿತ್ರ ಅದಷ್ಟೇ ಗೋಮ ಇದೆ ಸ್ವಯಂ ಪವಿತ್ರ ಅದು ನಾವು ಮೈಲಿಯಲ್ಲಿ ಮುಟ್ತೀವೋ ಮಡಿಲಿ ಮುಟ್ತೀವೋ ಅದರ ಸಂಬಂಧ ಇಲ್ಲ ಆ ಥರ ಹಾಂ ಅದು ಪವಿತ್ರ ಅದು ಹಾಗೆ ನೀರು ಸ್ವಯಂ ಪವಿತ್ರ ಶುದ್ಧ ಅದು ಅದನ್ನು ನಾವು ಧಾರಣ ಮಾಡೋದ್ರೆ ನಾವು ಪವಿತ್ರ ಆಗ್ತೀವಿ ನೀರಿನಿಂದ ನಾವು ಪವಿತ್ರ ಆಗ್ತೀವಿ ಆದ್ದರಿಂದಾಗಿ ನೀರು ಇದು ಶುದ್ಧಿಗೆ ಕಾರಣವಾಗಿರ್ತಕ್ಕಂತಹದ್ದು ವರುಣಶ್ಚ ಮನೋಭವ ಪ್ರಾಣಿನಾಂ ಪೂರ್ತ ಪುಣ್ಯೇಶು ಶ್ರದ್ಧಾರೂಪ ಮನೋಭಿಧ ಈ ವರುಣನಿಗೆ ಇನ್ನೊಂದು ವಿಶೇಷವಾಗಿರ್ತಕ್ಕಂತಹ ಒಂದು ಕಾರ್ಯವನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ ವರುಣಶ್ಚ ಮನೋಭವ ಅಂತ ಹೇಳಿದ್ರಲ್ಲ ಮನಸ್ಸಿನಿಂದ ಹುಟ್ಟಿದವನು ಅಂತ ಆ ಮನಸ್ಸಿನ ಕಾರ್ಯ ಏನು ಅವನಿಂದ ಆಗ್ತದೆ ಭಗವಂತನ ಸೇವೆ ಏನಾಗತ್ತೆ ಅಂತ ಕೇಳಿದರೆ ಪೂರ್ತ ಪುಣ್ಯೇಶು ಪೂರ್ತ ಅಂತಂದರೆ ನೀರು ಕುಡಿಯಲಿಕ್ಕೆ ಬೇಕಾಗಿರತಕ್ಕಂತಹ ಈ ಸರೋವರ ಅಥವಾ ಭಾವಿ ಇದೆಲ್ಲ ತೆಗೆಸ್ತಾರಲ್ಲ ನಾಲ್ಕು ಜನಕ್ಕೆ ಉಪಕಾರ ಆಗಲಿ ಅಂತೇಳಿ ಅದಕ್ಕೆ ಪೂರ್ತ ಅಂತ ಕರೀತಾರೆ ಪೂರ್ತಿ ಅಲ್ಲ ಪೂರ್ತ ಇದು ಪೂರ್ತಿ ಅಂದರೆ ಪೂರ್ಣ ಅಂತ ಅರ್ಥ ಇಷ್ಟಾಪೂರ್ತಂ ಮನ್ಯಮಾನ ವರಿಷ್ಠಂ ಅಂತ ಬರುತ್ತೆ ಹೀಗಾಗಿ ಪೂರ್ತ ಎಂಬ ಶಬ್ದಕ್ಕೆ ನೀರು ಕುಡಿಯಲಿಕ್ಕೆ ಅಥವಾ ನೀರಿನ ಉಪಯೋಗಕ್ಕಾಗಿ ಮಾಡತಕ್ಕಂತಹ ಭಾವಿ ಸರೋವರ ಇತ್ಯಾದಿಗಳು ಅವುಗಳನ್ನು ಮಾಡಬೇಕು ಅಂತ ನಮಗನಿಸ್ತದೆ ಯಾವಾಗ ಅಂದರೆ ವರುಣದೇವರ ಅನುಗ್ರಹ ಇದ್ದರೆ ಪ್ರಾಣಿನಾಂ ಪೂರ್ತ ಪುಣ್ಯೇಶು ನಾಲ್ಕು ಜನರಿಗೆ ಉಪಕಾರ ಆಗತ್ತೆ ಜೀವರಾಶಿಗಳು ಬರ್ತಾರೆ ನೀರು ಕುಡಿತಾರೆ ಅವರಿಗೆಲ್ಲ ಒಳ್ಳೆಯದಾಗಲಿ ಅನ್ನುವುದಕ್ಕಾಗಿ ನಾನು ಭಾವಿಯನ್ನು ಮಾಡಿಸ್ಬೇಕು ಸರೋವರ ಮಾಡಬೇಕು ಇಲ್ಲ ಇನ್ನೇನೋ ನೀರನ್ನು ತೆಗಿಬೇಕು ಅಂತ ಏನು ಅಪೇಕ್ಷೆ ಬರೋದು ಮಾಡೋದು ಎರಡನೇದ್ದು ಆ ಮನಸ್ಸು ಬರುತ್ತಲ್ಲ ಆ ಮನಸ್ಸಿಗೆ ಪ್ರೇರಕರಾದವರು ನಿಯಾಮಕರಾದವರು ವರುಣದೇವರು ಹೀಗಾಗಿ ಪ್ರಾಣಿನಾಂ ಪೂರ್ತ ಪುಣ್ಯೇಶು ಶ್ರದ್ಧಾರೂಪ ಮನೋವಿಧ ಶ್ರದ್ಧೆ ಇದೆ ಅದನ್ನು ಮಾಡಬೇಕು ಅಂತ ನಂಬಿಕೆ ಇದೆಯಲ್ಲ ಅದನ್ನು ಕೊಡ್ತಕ್ಕಂಥವರು ವರುಣದೇವರು ಅಂತ ಹೇಳ್ತಾನೆ ಏವಂ ಸರ್ವಾ ದೇವತಾ ಹಿ ವಿಷ್ಣಂಗೇಭ್ಯ ಪ್ರಜಜ್ಞಿರೆ ಹೀಗೆ ಎಲ್ಲ ದೇವತೆಗಳು ಕೂಡ ಪರಮಾತ್ಮನ ಅವಯವಗಳಿಂದ ಹುಟ್ಟಿ ಬಂದಿದ್ದಾರೆ ಸ್ವೋತ್ಪತ್ಯಂಗಂಚತೆ ವಿಷ್ಣೋಹ ಶುಶ್ರೂಷಂತೆ ಪೃಥಕ್ ಪೃಥಕ್ ಯಾವ ಅವಯವಗಳಿಂದ ಹುಟ್ಟಿ ಬಂದಿದ್ದಾರೋ ಆ ಪರಮಾತ್ಮನ ಅವಯವಗಳಲ್ಲಿ ಪ್ರತ್ಯೇಕ ಪ್ರತ್ಯೇಕವಾಗಿ ತಾವು ಸೇವೆಯನ್ನು ಮಾಡುತ್ತಾರೆ ದೇವತೆಗಳು ಯಾವ ಅವಯವಗಳಿಂದ ಹುಟ್ಟಿ ಬಂದಿದ್ದಾರೆ ಮುಖದಿಂದ ಕಣ್ಣಿನಿಂದ ಅಥವಾ ಕಿವಿಯಿಂದ ಬೇರೆ ಬೇರೆ ಅವಯವಗಳಿಂದ ಹುಟ್ಟಿ ಬಂದಿದ್ದಾರೆ ಆಯಾ ಅವಯವಗಳ ಸೇವೆಯನ್ನು ಮಾಡ್ತಾರೆ ಶ್ರದ್ಧಾಂ ದದಾತಿ ಭೂತಾನಾಂ ವೈದಿಕ ಶ್ರವಣೇ ವಿಪಹ ವಿಷ್ಣೋರ್ ವಿಷಯ ಧರ್ಮೇಶು ಜ್ಞಾನಾದಿಷು ಚತುರ್ಮುಖ ಮೊದಲನೇದಾಗಿ ಬ್ರಹ್ಮದೇವರು ನಮಗೆ ಶ್ರದ್ಧೆಯನ್ನು ಕೊಡ್ತಾರೆ ಯಾವುದರಲ್ಲಿ ಅನ್ಕಿದ್ರೆ ವಿಷ್ಣೋಹೋ ವಿಷಯ ಧರ್ಮೇಶು ಜ್ಞಾನಾದಿಷು ಭಗವದ್ವಿಷಯಕವಾದ ಧರ್ಮಗಳನ್ನು ಅನುಷ್ಠಾನ ಮಾಡಬೇಕು ಭಗವದ್ವಿಷಯಕವಾದ ಜ್ಞಾನವನ್ನು ಪಡೆಯಬೇಕು ಅನ್ನೋದು ಯಾವಾಗ ನಮಗೆ ಬರುತ್ತೆ ಅಂತಂದರೆ ಆ ಶ್ರದ್ಧೆ ಯಾವಾಗ ಬರುತ್ತೆ ಅಂದರೆ ಬ್ರಹ್ಮದೇವರ ಅನುಗ್ರಹ ಇದ್ದರೆ
चतुर्मुख ब्रह्मदेवरु जीवराशिगळिगे ज्ञानप्रदरु एल्ल जीवराशिगळिगे धर्मवन्नु माडिसुवरु एंतह धर्म निष्काम धर्म ಯಾವ ಅಪೇಕ್ಷೆ ಇಲ್ಲದೆ ಧರ್ಮವನ್ನು ಮಾಡಬೇಕು ಯಾವ ಪ್ರಯೋಜನ ಲೌಕಿಕವಾದ ಪ್ರಯೋಜನ ಅಪೇಕ್ಷೆ ಮಾಡದೇನೆ ನಿಷ್ಕಾಮವಾಗಿ ವಿಷ್ಣು ಪ್ರೇರಣೆ ವಿಷ್ಣು ಪ್ರೀತ್ಯರ್ಥಂ ನಾವು ಧರ್ಮವನ್ನು ಮಾಡಬೇಕು ಮಾಡಲಿಕ್ಕೆ ನಾವು ಮನಸ್ಸು ಬರಬೇಕು ಮೊದಲಿಗೆ ಆ ಮನಸ್ಸನ್ನು ಕೊಡುವವರು ಬ್ರಹ್ಮದೇವರು ಆ ಶ್ರದ್ಧೆಯನ್ನು ಕೊಡುವವರು ಬ್ರಹ್ಮದೇವರು ಇದು ಎಲ್ಲ ಬಹಳ ದೊಡ್ಡದಾಗಿದೆ ಸ್ವಲ್ಪ ವಿವರಣೆ ಮಾಡಿ ಹೇಳಬೇಕು ಸಮಯ ಇಲ್ಲ ಅದರಿಂದ ವೇಗದಿಂದ ಹೇಳ್ತಾ ಇದ್ದೆ ಹೌದು ಅಲ್ಲ ನಮಗೇನಾಗುತ್ತೆ ಅಂದರೆ ನಮ್ಮ ಮನಸ್ಸೇ ಬರೋದಿಲ್ಲ ಮೊದಲನೇದ್ದು ಹೇಳ್ತೇನೆ ಏನಾಗುತ್ತೆ ಮೊದಲನೇದ್ದು ಒಳ್ಳೆಯ ಕೆಲಸ ಮಾಡಬೇಕು ಅಂತನ್ನೋ ಇಂಟ್ರೆಸ್ಟ್ ಅದೇ ಶ್ರದ್ಧ ಅದೇ ಬರೋದಿಲ್ಲ ಬಂದ್ರೆ ತಾನೇ ನಾವು ಮಾಡ್ತೀವಿ ಹಾಂ ನನಗೆ ಶ್ರೀಮದಾಚಾರ್ಯ ಗ್ರಂಥಗಳನ್ನು ಕೇಳಬೇಕು ಅಂತನೋ ಮನಸ್ಸು ಮೊದಲಿಗೆ ಬರಬೇಕು ಆಮೇಲೆ ಕೇಳಿಕ್ ಹೋಗ್ತಾನ ಆ ಮನಸ್ಸೇ ಬರಲಿಲ್ಲ ಅಂದರೆ ಏ ಕೇಳಿಕ್ ಹೋಗ್ತಾನ ಅದೇ ಶ್ರದ್ಧ ಅದು ಇಂಟ್ರೆಸ್ಟ್ ಅದು ಫಸ್ಟ್ ಅದು ನಾಳೆಗೆ ಯಜ್ಞವನ್ನು ಮಾಡಬೇಕು ಅಂತನೋ ಪ್ಲ್ಯಾನ್ ಬರಬೇಕಲ್ಲ ಫಸ್ಟ್ ತಲೆಯೊಳಗೆ ಆ ಶ್ರದ್ಧೆ ಬರಬೇಕು ಧರ್ಮದಲ್ಲಿ ಸಕಾಮಕರ್ಮ ಬೇಕಾಷ್ಟು ಮಾಡ್ತೀವಿ ನಾವು ನಿಷ್ಕಾಮಕರ್ಮ ಮಾಡೋದು ಬಹಳ ಕಷ್ಟ ಸುಮ್ಮನೆ ಒಂದು 50 ಪವನ ಹೋಮ ಮಾಡಿದ್ರೆ ಮಾಡ್ತೀರಿ ಯಾರಾದರೂ ಒಂದೇ ಮಾಡೋಂಗಿಲ್ಲ 52 ಮಾಡ್ತೀವಿ ಮಾಡೋದಿಲ್ಲ ನೋಡು ಪವನ ಹೋಮ ಮಾಡು ನೀನು ನಾ ಒಳ್ಳೇದಾಗ್ತೀನಿ ತಕ್ಷಣ ಶುರು ಮಾಡ್ತೀನಿ ಅಂದರೆ ಯಾವಾಗ ಸಕಾಮಕರ್ಮ ಬಂತು ಆಗ ನಾವು ಪ್ರವೃತ್ತರಾಗ್ತೀವಿ ನಿಷ್ಕಾಮಕರ್ಮದಲ್ಲಿ ಪ್ರವೃತ್ತರಾಗೋದಿಲ್ಲ ಆ ನಿಷ್ಕಾಮಕರ್ಮದಲ್ಲಿ ಪ್ರವೃತ್ತಿಯನ್ನು ತಂದು ಕೊಡುವವರು ಬ್ರಹ್ಮದೇವರು ಶ್ರದ್ಧೆಯನ್ನು ತಂದುಕೊಡೋರು ಬ್ರಹ್ಮದೇವರು ಅದರಂತೆ ವೈದಿಕ ಶ್ರವಣೆಯ ವಿಪಹ ವೇದಗಳಲ್ಲಿ ಹೇಳಿರ್ತಕ್ಕಂತಹ ವಿಷಯಗಳನ್ನು ಶ್ರವಣ ಮಾಡಲಿಕ್ಕೆ ಕೇಳಲಿಕ್ಕೆ ಮನಸ್ಸು ಬೇಕು ಅದಕ್ಕೆ ಅನುಗ್ರಹ ಮಾಡುವವರು ಗರುಡದೇವರು ತಾಂತ್ರಿಕೆ ಶೇಷ ರುದ್ರೌಚ ತಂತ್ರಶಾಸ್ತ್ರ ಪಂಚರಾತ್ರ ಮೊದಲಾಗಿರ್ತಕ್ಕಂತಹದ್ದು ಆ ಶಾಸ್ತ್ರಗಳ ಶ್ರವಣ ಮಾಡಲಿಕ್ಕೆ ಶೇಷದೇವರು ಹಾಗೂ ರುದ್ರದೇವರು ಅನುಗ್ರಹವನ್ನು ಮಾಡಬೇಕು ನಾನು ಮೊದಲಿಗೆ ಹೇಳಿದೆ ರುದ್ರದೇವರ ಮಹಾತ್ಮೆ ಹೇಳಿದ್ದಾರೆ ಅಂತ ನಾ ಶಿವರಾತ್ರಿ ಅಲ್ಲ ರುದ್ರದೇವರ ಅನುಗ್ರಹ ಇಲ್ಲದೇ ಇದ್ದರೆ ಯಾರೂ ಕೂಡ ಬದುಕಲಿಕ್ಕೆ ಸಾಧ್ಯ ಇಲ್ಲ ಮೊದಲನೇದ್ದು ಬದುಕೋದಿಲ್ಲ ಯಾಕೆ ಬದುಕಲಿಕ್ಕೆ ಏನು ಬೇಕು ಮನಸ್ಸು ಬೇಕು ನಿಮ್ಮ ಮನಸ್ಸೇ ಸರಿ ಇಲ್ಲ ಅಂದರೆ ನೀವು ಹೇಗಿರ್ತೀರಿ ಹೇಗೆ ಮನುಷ್ಯ ಬದುಕ್ತಾನೆ ಮನಸ್ಸಿಗೆ ಅಭಿಮಾನಿ ಆ ದೇವತೆಗಳು ರುದ್ರದೇವರು ನಾನು ಹೀಗಿರಬೇಕು ನಾನು ಹಾಗಿರಬೇಕು ನನಗೆ ಒಳ್ಳೆಯದು ನನಗೆ ಕೆಟ್ಟದ್ದು ಎಲ್ಲ ಯಾರಿಂದ ಗೊತ್ತಾಗುತ್ತೆ ಮನಸ್ಸಿನಿಂದ ಗೊತ್ತಾಗ್ತದೆ ಆ ಮನಸ್ಸೇ ಸರಿ ಇಲ್ಲ ಅಂದರೆ ಏನು ಮಾಡಲಿಕ್ಕಾಗೋದಿಲ್ಲ ಆದ್ದರಿಂದ ಮನೋಭಿಮಾನಿಗಳಾಗಿರ್ತಕ್ಕಂತಹ ರುದ್ರದೇವರ ಅನುಗ್ರಹ ಉಪಾಸನೆ ಯಾವಾಗಲೂ ಅವಶ್ಯಕ ಎಷ್ಟೋ ಕಡೆ ಕೇಳ್ತೀವಿ ಮನಸ್ಸು ಸರಿ ಇಲ್ಲ ಏನು ಮಾಡಬೇಕು ರುದ್ರದೇವರಿಗೆ ಅಭಿಷೇಕ ಮಾಡಿಸ್ಬೇಕು ಅಂತ ಪುರಾಣಗಳಲ್ಲಿ ಬರುತ್ತೆ ವೆಂಕಟೇಶ ಮಹಾತ್ಮನಲ್ಲಿ ಕೇಳ್ತೀವಿ ಪದ್ಮಾವತಿಗೆ ತೊಂದರೆ ಆಯಿತು ಏನು ಮಾಡಬೇಕು ಅಂದರೆ ರುದ್ರದೇವರಿಗೆ ಅಭಿಷೇಕ ಮಾಡಿರಿ ಅಂತ ಹೇಳಿದರು ಯಾಕೆ ಆ ರುದ್ರದೇವರು ನಮ್ಮ ಮನಸ್ಸಿನ ಚಾಂಚಲ್ಯವನ್ನು ಪರಿಹಾರ ಮಾಡಿ ದೃಢವಾಗಿರುವಂತೆ ಮಾಡ್ತಾರೆ ಸಾಮಾನ್ಯವಾಗಿಯೇ ಹೇಳ್ತಾ ಇರೋದು ಇಲ್ಲಿ ಹೇಳ್ತಾ ಇರೋದು ನಮಗೆ ತಂತ್ರಶಾಸ್ತ್ರ ಅಧ್ಯಯನ ಮಾಡಲಿಕ್ಕೆ ಅದಕ್ಕೆ ವಿಶೇಷವಾಗಿ ವೃದ್ಧದೇವರು ಶೇಷದೇವರ ಅನುಗ್ರಹ ಮಾಡ್ತಾರೆ ಅದೊಂದು ಪ್ರತ್ಯೇಕ ಅದು ಒಟ್ಟಾರೆ ಮನಸ್ಸಿಗೆ ಪ್ರೇರಣೆ ಮಾಡತಕ್ಕಂಥವರು ರುದ್ರದೇವರು ಆದ್ದರಿಂದ ಆ ರುದ್ರದೇವರ ಉಪಾಸನೆ ಅವಶ್ಯಕ ಎರಡೂ ಇದೆ ಇಲ್ಲಿ ಶ್ರವಣ ಮಾಡಲಿಕ್ಕೆ ಅಂತಿದೆ ಅಲ್ಲಿ ಅಧ್ಯಯನ ಮಾಡಲಿಕ್ಕೆ ಜ್ಞಾನ ಶ್ರೋತ್ರ
ಒಂದು ಇದಕ್ಕೆ ಅನೇಕ ದೇವತೆಗಳು ಇರಬಹುದು, ಇರಬಾರ್ದು ಅಂತ ಏನಿಲ್ಲ. ಹೌದು, ಶ್ರವಣೆ ಬಂದು ಇಲ್ಲಿ ಕೇವಲ ಶ್ರವಣ ಅಲ್ಲ, ಶ್ರವಣದಲ್ಲಿ ಶ್ರದ್ಧ. ಹಾ, ಹಿಂದೆ ಸ್ಮಾರ್ಥ ತಾಂತ್ರ ತಾಂತ್ರಿಕ ಶ್ರವಣೋಚಿತಂ ಯಮಯೇವ ಷಡಂಗಾನಾಂ ವಿಷಯ ಶ್ರವಣೋಚಿತಂ ಅಂತ ತಾಂತ್ರಿಕ ಶ್ರವಣಕ್ಕೆ ಬೇಕಾಗಿರ್ತಕ್ಕಂಥವರು ಅಂತ ಹೇಳಿದ್ದಾರೆ. ಯಮ ಚಂದ್ರ ಮೊದಲ ದೇವತೆಗಳನ್ನು ಶ್ರವಣ ಮಾಡಲಿಕ್ಕೆ ಅವರ ಅನುಗ್ರಹ. ಆ ಶ್ರವಣ ಮಾಡಲಿಕ್ಕೆ ಶ್ರದ್ಧ ಬೇಕಲ್ಲ, ನಾನು ಅದಕ್ಕೆ ಮೊದಲಿಗೆ ಹೇಳಿದೆ. ಇದನ್ನು ಕೇಳಬೇಕು ಅಂತನ್ನೋ ಅಪೇಕ್ಷೆ ಬಂದರೆ, ಇದರಿಂದ ನನಗೆ ಲಾಭ ಇದೆ ಅಂತ ತಿಳ್ಕೊಂಡ್ರೆ ಆಮೇಲೆ ನಾನು ಕೇಳಕ್ಕೆ ಹೋಗ್ತೀನಿ. ಮೊದಲಿಗೆ ಏನು ಬೇಕು? ಶ್ರದ್ಧ ಬೇಕು, ಆಮೇಲೆ ಶ್ರವಣಕ್ಕೆ ಹೋಗ್ತೀನಿ. ಆ ಶ್ರದ್ಧಾವನ್ನು ಕೊಡ್ತಕ್ಕಂಥವ್ರು ಯಾರು? ಶೇಷದೇವರು, ರುದ್ರದೇವರು. ಅದನ್ನು ಹೇಳ್ತಾ ಶಕ್ರ ಯಜ್ಞಾದಿ ಕರ್ಮಣಿ ಶ್ರದ್ಧಾಮಂತರ್ತ ಇಲ್ಲಿ ಎಲ್ಲ ಕಡೆಗೆ. ಇಂದ್ರ ಏನು ಮಾಡ್ತಾನೆ ಅಂತಂದರೆ ಯಜ್ಞ ಮೊದಲಾದ ಕರ್ಮಗಳನ್ನು ಮಾಡಲಿಕ್ಕೆ ಶ್ರದ್ಧೆಯನ್ನು ಕೊಡ್ತಾನೆ. ನಾನು ಯಜ್ಞ ಮಾಡಬೇಕು, ಪೂಜೆಯನ್ನು ಮಾಡಬೇಕು, ಇಂತಹ ಕರ್ಮಗಳಿಗೆ ಒಟ್ಟಾರೆ ಪ್ರೇರಕನಾದ ವ್ಯಕ್ತಿ ಹಾಗೂ ಜೊತೆಗೆ ಆ ಶ್ರದ್ಧೆಯನ್ನು ಕೊಡತಕ್ಕಂಥವನು ಇಂದ್ರ. ಇನ್ನು ವಾಯುದೇವರು, ವಾಯು ಗಂಧವಹಶ್ಚಾಸ್ಯ ಭಕ್ತಿಜ್ಞಾನಪ್ರದಸ್ತಥ ಗಂಧವನ್ನು ಕೊಡ್ತಾರೆ, ಸುಗಂಧವನ್ನು ಭಗವಂತನಿಗೆ ತಾವು ಕೊಡ್ತಾರೆ, ಆ ಸೇವೆಯನ್ನು ಸಲ್ಲಿಸ್ತಾರೆ. ಜೊತೆಗೆ ಭಗವಂತನ ಭಕ್ತಿ ಜ್ಞಾನಗಳನ್ನು ಕೊಡತಕ್ಕಂಥವರು ವಾಯುದೇವರು. ಯಾಕೆ ಅಂತಂದರೆ ಧರ್ಮ ವಿಜ್ಞಾನ ವೈರಾಗ್ಯ ಪರಮೇಶ್ವರಿ ಚಾರಿಣ ಆನಂದ ತೀರ್ಥ ಭಗವತ್ಪಾದಾನ್ ಒಂದೇ ನಿರಂತರಂ ಅಂತ ಹೇಳಿದಾಗೆ ಧರ್ಮ ವಿಜ್ಞಾನ ವೈರಾಗ್ಯ ಐಶ್ವರ್ಯ ಎಂಬ ರೂಪ ವಾಯುದೇವರಿಗೆ ಇದೆ. ವಾಯುದೇವರೇ ಧರ್ಮ ಎಂಬ ರೂಪದಿಂದ ಇದ್ದಾರೆ, ವಾಯುದೇವರೇ ಭಕ್ತಿ ಎಂಬ ರೂಪದಿಂದ ಇದ್ದಾರೆ, ವಾಯುದೇವರೇ ಜ್ಞಾನ ಎಂಬ ರೂಪದಿಂದ ಇದ್ದಾರೆ. ಹೀಗಾಗಿ ಆ ಜ್ಞಾನ ಎಂಬ ರೂಪದಿಂದ ವಾಯುದೇವರು ಇದ್ದಾರೆ ಅಷ್ಟೇ ಅಲ್ಲ, ಆ ಜ್ಞಾನ ನಮಗೆ ಬರಬೇಕಾದ್ರೆ ವಾಯುದೇವರೇ ಬರಬೇಕು. ಭಕ್ತಿ ಜ್ಞಾನ ಪ್ರದಃ, ಭಕ್ತಿ ಎಂಬ ರೂಪದಿಂದ ನಮ್ಮೊಳಗೆ ಬರ್ತಾರೆ, ಜ್ಞಾನ ಎಂಬ ರೂಪದಿಂದ ನಮ್ಮೊಳಗೆ ಬರ್ತಾರೆ. ಆವಾಗ ನಮಗೆ ಭಕ್ತಿ ಜ್ಞಾನ ಎಂಬಂತಹ ಗುಣಗಳು ನಮ್ಮಲ್ಲಿ ಬರುತ್ತವೆ. ಆದ್ದರಿಂದ ಭಕ್ತಿ ಜ್ಞಾನ ಕೊಡತಕ್ಕಂಥವರು ವಾಯುದೇವರು. ಭೂತಾನಾಂ ತಸ್ಯ ವಿಷಯೇ ತ್ವಂತರಿಕ್ಷಂ ಚ ಕರ್ಮಣಃ ತದೀಯಸ್ಯೈವ ಭೋಗಾರ್ಥಂ ಜೀವಾನಾಂ ಶ್ರುತಿಚಾರದಂ ಅಂತರಿಕ್ಷಂಚ ವಿಘ್ನೇಶಃ. ಅಂತರಿಕ್ಷ ಅಂದರೆ ಆಕಾಶ, ಅದೇನು ಮಾಡುತ್ತೆ ಅಂದರೆ ಭಗವಂತನ ಭೋಗಕ್ಕಾಗಿ ಭಗವದ್ವಿಷಯಕವಾದ ಕರ್ಮವನ್ನು ಮಾಡುವುದಕ್ಕಾಗಿ ಜೀವಾನಾಂ ಶ್ರುತಿಚಾರದಂ, ಶ್ರುತಿ ಅಂದರೆ ವೇದ, ಶ್ರುತಿಚಾರದಂ ಅಂತಂದರೆ ಆ ವೇದವನ್ನು ಶ್ರವಣವನ್ನು ಮಾಡಿಸುವಂತೆ ಮಾಡ್ತದೆ. ಶ್ರುತಿ ಅಂದರೆ ವೇದ ಅಥವಾ ಶ್ರೋತ್ರೇಂದ್ರಿಯ, ಅದರ ಚಾರ ಅಂದರೆ ವ್ಯಾಪಾರ ಅಂದರೆ ಶ್ರವಣ, ಅದನ್ನು ಮಾಡಿಕೊಡುತ್ತದೆ. ಯಾವುದು? ಅಂತರಿಕ್ಷ. ಅಂದರೆ ಅಭಿಪ್ರಾಯ ಏನು? ನಮಗೆ ವೇದಗಳ ಜ್ಞಾನ ಹೇಗಾಗತ್ತೆ? ವೇದ ಅಂದರೆ ಶಬ್ದ, ಆ ಶಬ್ದಗಳ ಜ್ಞಾನ ಆಗೋದು ಆಕಾಶದ ಮೂಲಕ. ಆಕಾಶ ಇಲ್ಲ ಅಂತಾದರೆ ಶಬ್ದಗಳ ಜ್ಞಾನ ಆಗೋದಿಲ್ಲ. ಹೀಗಾಗಿ ಶ್ರುತಿಚಾರದಂ ಅಂದರೆ ವೇದಗಳ ಜ್ಞಾನ ಬರುವಂತೆ, ಶ್ರವಣ ಮಾಡಲಿಕ್ಕೆ ಅನುಕೂಲವಾಗುವಂತೆ ಮಾಡತಕ್ಕಂತಹದ್ದು ಅಂತರಿಕ್ಷ. ಅಂತರಿಕ್ಷ ಅಂದರೆ ಅಂತರಿಕ್ಷಕ್ಕೆ ಅಭಿಮಾನಿಯಾಗಿರ್ತಕ್ಕಂತಹ ಗಣಪತಿ. ಅಂತರಿಕ್ಷಂಚ ವಿಘ್ನೇಶ ಗಣಪತಿ ಅಂತ ಹೇಳಿದರು. ಹಾಗೆ ಗಣಪತಿ ನಮಗೆ ಎರಡು ರೀತಿಯ ಅನುಗ್ರಹವನ್ನು ಮಾಡ್ತಾನೆ. ಒಂದು ವೇದ ಅರ್ಥಾತ್ ಶಬ್ದಗಳು, ಆ ಶಬ್ದಗಳ ಜ್ಞಾನ ಬರುವುದಕ್ಕೆ ಈ ಆಕಾಶದಲ್ಲಿದ್ದು ಅವಕಾಶವನ್ನು ಮಾಡಿಕೊಡ್ತಾನೆ. ಇದು ಒಂದು. ಇನ್ನೊಂದು, ನಾವು ಮಾಡತಕ್ಕಂತಹ ಕರ್ಮಗಳಿದೆಯಲ್ಲ,
ಕರ್ಮಗಳು, ಪೂಜಾ ಮಾಡ್ತೇವೆ, ಪಾಠವನ್ನು ಮಾಡ್ತೇವೆ, ಇಲ್ಲ ಯಜ್ಞವನ್ನು ಮಾಡ್ತೇವೆ, ಇನ್ಯಾವುದೋ ಕರ್ಮ ಮಾಡ್ತೇವೆ. ಈ ಕರ್ಮ ಮಾಡಲಿಕ್ಕೆ ಅವಕಾಶ ಬೇಕು. ಆಕಾಶ ಅಂದರೆ ಸ್ಥಳ ಬೇಕು, ಸ್ಪೇಸ್. ಸ್ಥಳ ಇಲ್ಲ, ನೀವೇನು ಮಾಡ್ತೀರಿ? ಏನು ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾದರೆ ಆ ಅವಕಾಶವನ್ನು ಕೊಡುವನು, ಅದಕ್ಕೆ ಹೇಳಿದರು ಕರ್ಮಣಃ. ಆ ಜೀವರಾಶಿ ಮಾಡತಕ್ಕಂತಹ ಯಾವ ಕರ್ಮಗಳಿದೆ ಆ ಭಗವಂತನ ಕರ್ಮ, ಅದು ಮಾಡಲಿಕ್ಕೆ ಅವಕಾಶವನ್ನು ಕೊಡತಕ್ಕಂತಹದ್ದು ಈ ಅಂತರಿಕ್ಷ, ಆಕಾಶ. ಹೀಗೆ ಎರಡು ರೀತಿಯಿಂದ ಗಣಪತಿ ನಮ್ಮ ಮೇಲೆ ಅನುಗ್ರಹ ಮಾಡ್ತಾನೆ, ನಮಗೆ ಬರುವ ವಿಘ್ನಗಳನ್ನು ಪರಿಹಾರ ಮಾಡುತ್ತಾನೆ. ನಾನು ಮೊನ್ನೆ ಹೇಳ್ತಾ ಇದ್ದೆ ಪದ್ಮಪುರಾಣದಲ್ಲಿ, ಪದ್ಮಪುರಾಣದಲ್ಲಿ ಗಣಪತಿಯ ಮಹತ್ವ ಬಹಳಷ್ಟು ಬಂದಿದೆ, ಗಣೇಶನ ಮಹತ್ವವನ್ನು ಹೇಳಿದ್ದಾರೆ. ಆ ಗಣೇಶ ಏನು ಮಾಡ್ತಾನೆ ಅಂತಂದರೆ ವಿಘ್ನಗಳನ್ನು ಪರಿಹಾರ ಮಾಡ್ತಾನೆ. ಹೇಗೆ ಮಾಡ್ತಾನೆ ನೋಡಿ, ಆಕಾಶ ಇದೆ. ಆಕಾಶ ಇದ್ದರೆ ನಮಗೆ ಕೈ ಹೀಗೆ ಮಾಡಲಿಕ್ಕೆ ಬರುತ್ತೆ, ಈ ಕಡೆ ಮಾಡಲಿಕ್ಕೆ, ಎಲ್ಲ ಮಾಡಲಿಕ್ಕೆ ಬರ್ತದೆ ಅವಕಾಶ. ಗೋಡೆ ಒಳಗೆ ಕೈ ಹೋಗುತ್ತಾ? ಗೋಡೆ ಒಳಗೆ ಹೋಗಿ ಕೂಡ್ರಿ, ಆಗೋದಿಲ್ಲ. ಬೆಂಕಿ ಒಳಗೆ ಹೋಗಿ ಕೂಡ್ರಿ, ನೀರೊಳಗೆ ಹೋಗಿ ಕೂಡ್ರಿ, ಸಮುದ್ರ ಹೋಗಿ ಕೂಡ್ರಿ, ಮತ್ತೆ ಹಂಗಿಲ್ಲ. ಹಾಗಾದರೆ ಭೂಮಿ, ಅಪ ತೇಜಸ್, ವಾಯು, ಗಾಳಿಯೊಳಗೆ ಹೋಗಿ ಕೂಡ್ರಿ. ಏನು ಗಾಳಿಯೊಳಗೆ ಕೂಡೋದು? ಹಾಗಾದರೆ ಅವಕಾಶವನ್ನು ಕೊಡೋದು ಒಂದೇ ಒಂದು, ಅದು ಆಕಾಶ. ಹಾಗಾದರೆ ನಾವು ಮಾಡುವ ಕಾರ್ಯಕ್ಕೆ ವಿಘ್ನ ಇಲ್ಲ, ಎಲ್ಲಿ? ಆಕಾಶದಲ್ಲಿ ಮಾತ್ರ ತಡೆ ಇಲ್ಲ, ಉಳಿದೆಲ್ಲ ಕಡೆಗೆ ವಿಘ್ನ ಇದೆ, ತಡೆ ಇದೆ. ವಿಘ್ನ ಇಲ್ಲದೆ, ತಡೆ ಇಲ್ಲದೆ ಒಂದು ಕೆಲಸವನ್ನು ಮಾಡಬೇಕಾದ್ರೆ ಏನು ಬೇಕು? ಸ್ಪೇಸ್, ಆಕಾಶ ಬೇಕು. ಅದಕ್ಕೆ ನಿಯಾಮಕ ಯಾರು? ಗಣಪತಿ. ಹಾಗಾದರೆ ಗಣಪತಿ ಏನು ಮಾಡ್ತಾನೆ? ನಮ್ಮ ಕಾರ್ಯಕ್ಕೆ ಬರತಕ್ಕಂತಹ ತಡೆಗಳನ್ನು, ವಿಘ್ನಗಳನ್ನು ಪರಿಹಾರ ಮಾಡ್ತಾನೆ. ಎಷ್ಟು ಚೆನ್ನಾಗಿದೆ ನೋಡಿ ಕಾನ್ಸೆಪ್ಟು. ಅದಕ್ಕೆ ಹೇಳಿದೆ ನಾನು, ಅದಕ್ಕಾಗಿ ವಿಘ್ನ ಪರಿಹಾರಕ್ಕಾಗಿ ಗಣಪತಿಯ ಪೂಜೆಯನ್ನು ಮಾಡಬೇಕು, ಮೊಟ್ಟ ಮೊದಲಿಗೆ ಮಾಡಬೇಕು ಎಲ್ಲವನ್ನು ಹೇಳಿದ್ದಾರೆ ಅಲ್ಲಿ. ಎಲ್ಲ ದೇವತೆಗಿಂತಲೂ ಮೊಟ್ಟ ಮೊದಲಿಗೆ ಗಣಪತಿಯ ಪೂಜೆಯನ್ನೇ ಮಾಡಬೇಕು ಇತ್ಯಾದಿಯಾಗಿ ಹೇಳ್ತಾರೆ. ಹಾಗಾದರೆ ಆಕಾಶ, ಅದಕ್ಕೆ ಅಭಿಮಾನಿಯಾಗಿರ್ತಕ್ಕಂತಹ ಗಣಪತಿ, ಅವನೇನು ಮಾಡ್ತಾನೆ? ನಮಗೆ ಭಗವಂತನ ಕರ್ಮ ಆಗುವುದಕ್ಕಾಗಿ, ಅದರಿಂದ ಬರತಕ್ಕಂತಹ ಪುಣ್ಯಭೋಗಕ್ಕೋಸ್ಕರವಾಗಿ ನಮಗೆ ಆ ಕಾರ್ಯವನ್ನು ಮಾಡಲಿಕ್ಕೆ ಅನುಕೂಲ ಮಾಡಿಕೊಡ್ತಾನೆ. ಇನ್ನು ಸೂರ್ಯ ಏನು ಮಾಡ್ತಾನೆ? ಸೂರ್ಯ ತತ್ಕರ್ಮ ಸಿದ್ಧರೇ ಭೂತಾನಾಂ ಜ್ಯೋತಿಷೋದಾತ ದೇವು ಅಪಿ ಅನ್ನಾದ್ಯದಾಯಿನಿ. ಬೆಳಕು ಬರುತ್ತೆ, ಸೂರ್ಯ ಬಂದರೆ ಎಲ್ಲ ಕಡೆಗೆ ಬೆಳಕು. ಯಾಕೆ ಸೂರ್ಯ ಕೊಟ್ಟ ಬೆಳಕನ್ನು ಅಂತಂದರೆ, ಪರಮಾತ್ಮನ ಕರ್ಮಗಳನ್ನು ಮಾಡಿರಿ. ಬೆಳಗ್ಗೆ ಸೂರ್ಯೋದಯಕ್ಕೆ ಅರ್ಘ್ಯವನ್ನು ಕೊಡಬೇಕು, ಸೂರ್ಯೋದಯಕ್ಕಿಂತ ಮೊದಲಿಗೆ, ಆಮೇಲೆ ಸಂಧ್ಯಾವನ್ನು ಮಾಡಬೇಕು, ಆಮೇಲೆ ಮತ್ತೆ ಮಧ್ಯಾಹ್ನದಲ್ಲಿ ಮಾಡಬೇಕು, ಮತ್ತು ಸಾಯಂಕಾಲ ಮಾಡಬೇಕು, ಮತ್ತು ರಾತ್ರಿ ಮಾಡಬೇಕು ಪೂಜೆ. ಈಗ ಸಾಯಂಕಾಲ ಮಧ್ಯಾಹ್ನ ರಾತ್ರಿ ಹೇಗೆ ಗೊತ್ತಾಗುತ್ತೆ? ಸೂರ್ಯನಿಂದ ಗೊತ್ತಾಗ್ತದೆ. ಆದ್ದರಿಂದ ತತ್ಕರ್ಮ ಸಿದ್ಧಯೇ, ಭಗವಂತನ ಕರ್ಮಗಳನ್ನು ಅನುಷ್ಠಾನ ಮಾಡಲಿಕ್ಕೆ ಬೆಳಕು ಬೇಕು. ಆ ಬೆಳಕನ್ನು ಕೊಟ್ಟವನು ಸೂರ್ಯ. ಭೂತಾನಾಂ ಜ್ಯೋತಿಷೋದಾತ ದೇವು ಅಪಿ ಅನ್ನಾದ್ಯ ದಾಯಿನಿ. ದೇವು ಅಂದರೆ ದ್ಯು, ಆಕಾಶ, ತದ್ದ್ಯುಲೋಕ. ಅದಕ್ಕೆ ಅಭಿಮಾನಿಯಾಗಿರ್ತಕ್ಕಂತಹ ದೇವತೆ ಅನ್ನಾದಿಗಳನ್ನು ಕೊಡ್ತಾಳೆ. ಅಂದರೆ ಮಳೆ ಆಗತ್ತಲ್ಲ, ಮಳೆ ಇದ್ದರೆ ಬೆಳೆ ಇರುತ್ತೆ, ಧಾನ್ಯಗಳು ಬರ್ತದೆ. ಮಳೆನೇ ಇಲ್ಲ ಅಂದರೆ ಹೇಗೆ ಬರೋದು? ಬರೋದಿಲ್ಲ. ಹೀಗಾಗಿ ಆ ಮಳೆಯನ್ನು ಕೊಟ್ಟು ಅನ್ನವನ್ನು ಕೊಡತಕ್ಕಂತಹದು ದ್ಯುಲೋಕಕ್ಕೆ ಅಭಿಮಾನಿಯಾಗಿರ್ತಕ್ಕಂತಹ ದೇವತೆ. ಹೀಗೆ ಆ ಭಗವಂತನ ಸೇವೆಯನ್ನು ಈ ಎಲ್ಲ ದೇವತೆಗಳು ಕೂಡ ಮಾಡುತ್ತಾರೆ ಎಂಬುದಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ಉಪನಿಷತ್ತಿನ ಅರ್ಥವನ್ನು ಈಗ ತಿಳಿಯೋಣ. 57ನೇ ಪೇಜು. ಪ್ರಾಣೇನ ಸೃಷ್ಟೌ ಅಂತರಿಕ್ಷಂಚ ವಾಯುಶ್ಚ. ಇದರ ಹಿಂದಿನ ಉಪನಿಷತ್ತು ಆಗಿದೆ, ಆದ್ದರಿಂದ ಇದನ್ನು ಹೇಳ್ತಾ ಇರೋದು.
प्राणेन सृष्टौ अंतरिक्षं च वायुश्च अंतरिक्षं वा अनुचरन्ति अंतरिक्षं अनुशृण्वन्ति वायुः अस्मै पुण्यं गंधं आवहति। प्राणदिंद सृष्टरागिरतक्कंतवरु अंतरिक्ष हागू वायु अंतरिक्षक्के अभिमानियागिरतक्कंतह देवते गणपति वायु अंद्रे वायुदेव अंतरिक्षं अनुचरन्ति आ अंतरिक्ष के अनुगुणवागि अनुससि एल्लरू संचार माड्तारे अंद्रे आकाशदल्लि संचार माड्तारे अंतरिक्षं अनुशृण्वन्ति ಶಬ್ದಗಳ ಶ್ರವಣ ಮಾಡಬೇಕಾದ್ರೆ ಆಕಾಶ ಬೇಕು, ಆಕಾಶ ಇಲ್ಲದಿದ್ದರೆ ಶ್ರವಣ ಮಾಡಲಿಕ್ಕೆ ಆಗೋದಿಲ್ಲ. ಹೀಗೆ ಶ್ರವಣಕ್ಕೆ ಹಾಗೂ ನಾವು ಮಾಡತಕ್ಕಂತಹ ನಾನಾ ತರಹದ ವ್ಯಾಪಾರಗಳು, ಹೋಗೋದು ಬರೋದು ಕೂಡೋದು, ಈ ಎಲ್ಲ ತರಹದ ವ್ಯಾಪಾರಗಳಿಗೆ ಕಾರಣವಾಗಿರ್ತಕ್ಕಂತಹದ್ದು ಆಕಾಶ. ವಾಯು ಅಸ್ಮೈ ಪುಣ್ಯಂ ಗಂಧಂ ಆವಹತಿ. ವಾಯುದೇವರು ಏನು ಮಾಡ್ತಾನೆ, ಪರಮಾತ್ಮನಿಗಾಗಿ ಒಳ್ಳೆಯ ಗಂಧವನ್ನು ತಂದುಕೊಡ್ತಾರೆ. ಏವಂ ಏತೌ ಪ್ರಾಣಂ ಪಿತರಂ ಪರಿಚರತಃ. ಹೀಗೆ ಈ ಎರಡು ದೇವತೆಗಳು ಪ್ರಾಣಂ ಪಿತರಂ ಪರಿಚರತಃ ಅಂತರಿಕ್ಷಂಚ ವಾಯುಶ್ಚ ಯಾವದಂತರಿಕ್ಷಂ ಯಾವದನು ವಾಯುಃ ತಾವಾನಸ್ಯ ಲೋಕೋ ಭವತಿ. ಈ ಅಂತರಿಕ್ಷ ಹಾಗೂ ವಾಯು ಈ ಎರಡನ್ನು ಯಾರು ಉಪಾಸನೆ ಮಾಡ್ತಾರೋ ತಾವಾನಸ್ಯ ಲೋಕೋಭವತಿ, ಆ ವ್ಯಕ್ತಿಗೆ ಅಲ್ಲಿಯವರೆಗೆ ವ್ಯಾಪ್ತಿ ಇರುತ್ತದೆ. ನಾವು ಹಿಂದೆ ಹೇಳಿದೀವಲ್ಲ, ಯಾವ ದೇವತೆ ಯಾವ ಉಪಾಸನೆ ಮಾಡ್ತಾನೆ ಅಲ್ಲಿಯವರೆಗೆ ಅವನು ವ್ಯಾಪ್ತನಾಗಿರ್ತಾನೆ. ಹಾಗೆ ಗಣಪತಿ ಆಕಾಶಕ್ಕೆ ಅಭಿಮಾನಿಯಾದವನು, ಆಕಾಶತ್ವದವರೆಗೆ ತಾನು ನಿಯಾಮಕನಾಗಿರ್ತಾನೆ. ವಾಯು ಅವನು ಆ ವಾಯು ತತ್ವದವರೆಗೆ ಮುಖ್ಯ ಪ್ರಾಣ ತೆಗೆದುಕೊಂಡ್ರೆ ಎಲ್ಲ ಕಡೆಗಿದ್ದಾರೆ. ಸಾಮಾನ್ಯ ಪ್ರವಾಹವಾಯು ತೆಗೆದುಕೊಂಡ್ರೆ ವಾಯು ತತ್ವದವರಿಗೆ ಮಾತ್ರ ಇರ್ತಾನೆ. ಇಬ್ಬರನ್ನು ತೆಗೆದುಕೊಳ್ಳೋದು ಅಂದರೆ ಇವರು ಕೂಡ ಭಕ್ತಿ ಜ್ಞಾನ ಪ್ರದರು ಇಲ್ಲ ಅಂತೇನಲ್ಲ, ಎಲ್ಲ ದೇವತೆಗಳು ಭಕ್ತಿಯನ್ನು ಕೊಡಲಿಕ್ಕೆ ಸಾಧ್ಯ ಇದೆ, ಆದರೆ ಭಕ್ತಿ ಜ್ಞಾನ ರೂಪರಲ್ಲ. ಒಂದು ಭಕ್ತಿ ಜ್ಞಾನ ರೂಪರಲ್ಲ, ಅದು ಮುಖ್ಯ ಪ್ರಾಣದೇವರು ಮಾತ್ರ. ಭಕ್ತಿ ಜ್ಞಾನ ಕೊಡಲಿಕ್ಕೆ ಈ ವಾಯುದೇವರು ಕೂಡ ಸಮರ್ಥರಾಗಿದ್ದರು. ಹೌದು, ನ ಅಸ್ಯ ತಾವಲ್ಲೋಕ ಜೀರ್ಯತೆ ಯಾವ ದೇವತೆಯೋ ನ ಜೀರ್ಯತೆ ಅಂತರಿಕ್ಷಶ್ಚ ವಾಯೋಶ್ಚ ಯ ಏವಂ ಏತಾಂ ಪ್ರಾಣಸ್ಯ ವಿಭೂತಿಂ ವೇದ. ಯಾರು ಈ ರೀತಿಯಾಗಿ ಈ ಪ್ರಾಣದ ವಿಭೂತಿ, ವಿಭೂತಿ ಅಂದರೆ ವೈಭವ, ವೈಭವವನ್ನು ಯಾರು ತಿಳ್ಕೊಳ್ತಾರೋ ಅವರಿಗೆ ಇಂತಹ ಒಂದು ವಿಶೇಷವಾದ ಲಾಭವಾಗ್ತದೆ ಅಂತ ಹೇಳ್ತಾರೆ. ಚಕ್ಷುಷಾ ಸೃಷ್ಟೌ ದ್ಯೌಶ್ಚ ಆದಿತ್ಯಶ್ಚ. ಚಕ್ಷುರಿಂದ ಹುಟ್ಟಿರತಕ್ಕಂಥವರು ಇಬ್ಬರು, ದ್ಯೂ ಮತ್ತು ಆದಿತ್ಯ. ದ್ಯೌರ್ಹ ಅಸ್ಮೈ ವೃಷ್ಟ್ಯಮನ್ನಾದ್ಯಂ ಸಂಪ್ರಯಚ್ಛತಿ. ದ್ಯುಲೋಕಕ್ಕೆ ಅಭಿಮಾನಿಯಾಗಿರ್ತಕ್ಕಂತಹ ದೇವತೆ ಪರಮಾತ್ಮನಿಗಾಗಿ ವೃಷ್ಟಿಯನ್ನು ಕೊಡ್ತದೆ, ಅನ್ನಾದಿಗಳನ್ನು ಕೊಡ್ತದೆ, ಆಹಾರವನ್ನು ಸೃಷ್ಟಿ ಮಾಡ್ತದೆ. ಆದಿತ್ಯ ಸೂರ್ಯ ಏನು ಮಾಡ್ತಾನೆ, ಅಸ್ಯ ಜ್ಯೋತಿ ಪ್ರಕಾಶಂ ಕರೋತಿ. ಈ ಜಗತ್ತಿಗೆ ಬೆಳಕನ್ನು ತಂದುಕೊಡ್ತಾನೆ ಭಗವಂತನ ಕಾರ್ಯವನ್ನು ಮಾಡಲಿ ಅನ್ನುವುದಕ್ಕಾಗಿ. ಏವಮೇತೌ ಚಕ್ಷುಃ ಪಿತರಂ ಪರಿಚರತಃ. ತಮ್ಮ ತಂದೆಯಾಗಿರತಕ್ಕಂತಹ ಚಕ್ಷುರಿಂದ್ರಿಯದ ಸೇವೆಯನ್ನು ಮಾಡ್ತಾರೆ. ದ್ಯೌಶ್ಚ ಆದಿತ್ಯಶ್ಚ ಯಾವದನು ದ್ಯೌಃ, ಯಾವದನ್ನು ಆದಿತ್ಯ, ತಾವಾನಸ್ಯ ಲೋಕೋ ಭವತಿ, ನ ಅಸ್ಯ ತಾವಲ್ಲೋಕ ಜೀರ್ಯತೆ. ಇದನ್ನು ತಿಳಿದುಕೊಂಡಿರ್ತಕ್ಕಂತಹ ವ್ಯಕ್ತಿ ಆ ದ್ಯುಲೋಕದವರೆಗೆ, ಸೂರ್ಯಲೋಕದವರೆಗೆ ಹೋಗ್ತಾನೆ, ವ್ಯಾಪ್ತನಾಗಿರ್ತಾನೆ, ಅವನಿಗೆ ಈ ಲೋಕದಿಂದ ಹಾನಿಯಾಗುವುದಿಲ್ಲ, ವ್ಯಾಪ್ತನಾಗಿ ಹಾಗೆ ಇರ್ತಾನೆ. ಯಾವ ದೇತರ್ಯೋ ನ ಜೀರ್ಯತೆ ದಿವಶ್ಚ ಆದಿತ್ಯಸ್ಯ ಚ ಯ ಏವಮೇತಾಂ ಚಕ್ಷುಷೋ ವಿಭೂತಿಂ ವೇದ. ಅಷ್ಟೇ ಅಲ್ಲ, ಯಾರು ಈ ರೀತಿಯಾಗಿ ಈ ಚಕ್ಷುಂದ್ರಿಯದ ವಿಭೂತಿ ಅಂದರೆ ವೈಭವ, ವೈಭವವನ್ನು ಯಾರು ತಿಳ್ಕೊಳ್ತಾನೋ ಅಂತಹ ವ್ಯಕ್ತಿ ನ ಜೀರ್ಯತೆ ದಿವಶ್ಚ ಆದಿತ್ಯಸ್ಯ ಚ, ಸೂರ್ಯ ಹಾಗೂ ಆದಿತ್ಯ ಲೋಕದ ವರೆಗೆ ಅವನು ಇರ್ತಾನೆ, ಅವನಿಗೆ ನಾಶವಾಗುವುದಿಲ್ಲ, ಮತ್ತು ಕೆಳಗೆ ಬರೋದಿಲ್ಲ, ಮುಕ್ತನಾಗಿ ಹಾಗೆ ಇರ್ತಾನೆ. ಶ್ರೋತ್ರೇಣ ಸೃಷ್ಟ ದಿಶಶ್ಚ ಚಂದ್ರಮಾಶ್ಚ. ಶ್ರೋತ್ರೆಯಿಂದ ಹುಟ್ಟಿರ್ತಕ್ಕಂಥವರು ದಿಗಭಿಮಾನಿ ದೇವತೆಗಳು ಹಾಗೂ ಚಂದ್ರ. ದಿಗ್ಭ್ಯೋ ಹಿ ಏನಂ ಆಯಂತಿ, ದಿಗ್ಭ್ಯ ವಿಶೃಣೋತಿ. ದಿಕ್ಕುಗಳಿಂದಲೇ
ತಾವು ಏನಂ ಆಯಂತಿ ಅಂದ್ರೆ ತಾವು ಸಂಚಾರವನ್ನು ಮಾಡುತ್ತಾರೆ ದಿಗ್ಭ್ಯಃ ವಿಶೃಣೋತಿ ಆ ದಿಕ್ಕುಗಳಿಂದಲೇ ಶ್ರವಣವನ್ನು ಮಾಡುತ್ತಾರೆ ದಿಗಭಿಮಾನಿ ದೇವತೆಗಳಿಂದ ಶ್ರವಣವನ್ನು ಮಾಡುತ್ತಾರೆ ಚಂದ್ರಮಾ ಅಸ್ಮೈ ಪೂರ್ವಪಕ್ಷ ಅಪರಪಕ್ಷಾನ್ ವಿಚಿನೋತಿ ಪುಣ್ಯಾಯ ಕರ್ಮಣೇ ಚಂದ್ರನ ಕೆಲಸ ಏನು ಅಂತಂದ್ರೆ ಶುಕ್ಲಪಕ್ಷ ಕೃಷ್ಣಪಕ್ಷ ಅಂತ ಹೇಳ್ತೇವೆ ನಾವು ಶುಕ್ಲಪಕ್ಷ ಕೃಷ್ಣಪಕ್ಷ ಇದು ಆ ತಿಥಿ ಈ ತಿಥಿ ಇದೆಲ್ಲ ಹೇಳ್ತೀವಲ್ಲ ಪುಣ್ಯಾಯ ಕರ್ಮಣೇ ಸಂಧ್ಯಾವಂದನ ಮಾಡಲಿಕ್ಕೆ ಯಜ್ಞ ಮಾಡಲಿಕ್ಕೆ ಒಳ್ಳೆಯ ದಿನ ಬೇಕಲ್ಲ ಒಳ್ಳೆಯ ತಿಥಿ ಬೇಕು ಅದು ಎದರಿಂದ ಗೊತ್ತಾಗುತ್ತೆ ಚಂದ್ರನಿಂದ ಗೊತ್ತಾಗುತ್ತೆ ಆದ್ದರಿಂದ ಪುಣ್ಯಾಯ ಕರ್ಮಣೇ ಒಳ್ಳೆಯ ಕರ್ಮ ಮಾಡೋಕ್ಕೋಸ್ಕರವಾಗಿ ಪೂರ್ವಪಕ್ಷಾನ್ ಅಪರಪಕ್ಷಾನ್ ವಿಚಿನೋತಿ ಒಳ್ಳೆಯದು ಕೆಟ್ಟದ್ದು ಎಂಬುದಾಗಿ ಶುಕ್ಲಪಕ್ಷ ಅಥವಾ ಕೃಷ್ಣಪಕ್ಷ ಇತ್ಯಾದಿಗಾಗಿ ತಂದುಕೊಡುತ್ತಾನೆ ಪರಂ ಏವಮೇತೆ ಶ್ರೋತ್ರಂ ಪಿತರಂ ಪರಿಚರಂತಿ ದಿಶಶ್ಚ ಚಂದ್ರಮಾಶ್ಚ ಯಾವದನು ದಿಶಃ ಯಾವದನು ಚಂದ್ರಮಾಃ ತಾವಾನಸ್ಯ ಲೋಕೋ ಭವತಿ ಈ ರೀತಿಯಾಗಿ ಈ ಶ್ರೋತ್ರೇಂದ್ರಿಯಕ್ಕೆ ಅಭಿಮಾನಿಯಾಗಿರ್ತಕ್ಕಂತಹ ದೇವತೆಗಳು ತಮ್ಮ ತಂದೆಯಾಗಿರತಕ್ಕಂತಹ ಪಿತರಂ ಶ್ರೋತ್ರಂ ಶ್ರೋತ್ರವನ್ನು ಪರಮಾತ್ಮನ ಶ್ರೋತ್ರವನ್ನು ಸೇವೆ ಮಾಡ್ತಾರೆ ದಿಗಭಿಮಾನಿ ದೇವತೆಗಳು ಹಾಗೂ ಚಂದ್ರ ಇವರು ಆ ದಿಕ್ಕೆಷ್ಟು ವ್ಯಾಪ್ತವಾಗಿದೆಯೋ ಅಲ್ಲಿಯವರೆಗೆ ತಾವು ವ್ಯಾಪ್ತರಾಗಿ ಇರ್ತಾರೆ ಹೀಗೆ ಆ ದಿಕ್ಕುಗಳ ಹಾಗೂ ಚಂದ್ರಮನ ಉತ್ಪತ್ತಿಯನ್ನ ಅವರ ಸೇವೆಯನ್ನ ಯಾರು ತಿಳ್ಕೊತಾರೋ ಅವರಿಗೂ ಕೂಡ ಉತ್ತಮ ಲೋಕವಾಗ್ತದೆ ಉತ್ತಮ ಅಧಿಕಾರಿಗಳು ತಾವು ಮೋಕ್ಷಕ್ಕೆ ಹೋದ ಮೇಲೆ ಅಲ್ಲಿಯವರೆಗೆ ವ್ಯಾಪ್ತರಾಗಿ ಇರ್ತಾರೆ ಸಂಸಾರದಲ್ಲಿಯೂ ಇದ್ದಾರೆ ಮೋಕ್ಷಕ್ಕೆ ಹೋದ ಮೇಲೂ ಇರ್ತಾರೆ ಮನಸಾ ಸೃಷ್ಟಾ ಆಪಶ್ಚ ವರುಣಶ್ಚ ಮನಸ್ಸಿಂದ ಹುಟ್ಟಿದವರು ಆಪಃ ವರುಣ ನೋಡಿ ಏನು ವಿಚಿತ್ರ ಇದೆ ಆಪಃ ನೀರು ವರುಣ ಅಂದ್ರೆ ವರುಣ ಅದಕ್ಕೆ ಏನಾದರೂ ಆಪಃ ಅಂದ್ರೆ ಸರ್ವಾ ದೇವತಾಹ ಎಲ್ಲ ದೇವತೆಗಳು ಹಾಗೂ ವರುಣ ಹಾ ಇಬ್ಬರು ಹುಟ್ಟಿದ್ದಾರೆ ಆಪೋಹ ಅಸ್ಮೈ ಶ್ರದ್ಧಾಂ ಸನ್ನಮಂತೆ ಪುಣ್ಯಾಯ ಕರ್ಮಣೇ ಈ ಅಭಿಮಾನಿ ದೇವತೆಗಳು ಯಾರಿದ್ದಾರೋ ಅವರೇನು ಮಾಡ್ತಾರೆ ಅಂದರೆ ಅಸ್ಮೈ ಶ್ರದ್ಧಾಂ ಸನ್ನಮಂತೆ ಪುಣ್ಯಾಯ ಕರ್ಮಣೇ ಒಳ್ಳೆಯ ಕೆಲಸ ಮಾಡಿಸುವುದಕ್ಕಾಗಿ ಶ್ರದ್ಧೆಯನ್ನು ತಂದುಕೊಡುತ್ತಾರೆ ನೋಡಿ ನಾನು ಅದಕ್ಕೆ ಅವಾಗ ಹೇಳಿದೆ ಒಳ್ಳೆಯ ಕೆಲಸ ಮಾಡಿಸ್ತಾರೆ ಅಂತ ಹೇಳ್ತಾ ಇಲ್ಲ ಒಳ್ಳೆಯ ಕರ್ಮವನ್ನು ಮಾಡಲಿಕ್ಕೆ ಬೇಕಾದ ಶ್ರದ್ಧೆಯನ್ನು ತಂದುಕೊಡುತ್ತಾರೆ ವರುಣ ಅಸ್ಯ ಪ್ರಜಾಂ ಧರ್ಮೇಣ ದಾಧಾರ ವರುಣ ಇವನೇನು ಮಾಡ್ತಾನೆ ಅಂತಂದರೆ ಪ್ರಜಾಂ ಧರ್ಮೇಣ ದಾಧಾರ ಈ ಜೀವರಾಶಿಗಳನ್ನು ಧರ್ಮದಿಂದ ರಕ್ಷಣೆ ಮಾಡ್ತಾನೆ ಅಂದರೆ ಅಭಿಪ್ರಾಯ ಏನು ಪುಣ್ಯಪೂರ್ತೇಶು ಅಂತಲ್ಲ ಒಳ್ಳೆಯ ಪುಣ್ಯಕರ್ಮಗಳನ್ನು ಮಾಡಿ ಅವರ ರಕ್ಷಣೆಯನ್ನು ಮಾಡ್ತಾನೆ ಏವಂ ಏತೇ ಮನಃ ಪಿತರಂ ಪರಿಚರಂತಿ ತಮ್ಮ ತಂದೆಯಾಗಿರ್ತಕ್ಕಂತಹ ಮನಸ್ಸಿನ ಸೇವೆಯನ್ನು ಮಾಡ್ತಾರೆ ಆಪಶ್ಚ ವರುಣಶ್ಚ ಯಾವದನು ಆಪಃ ಯಾವದನು ವರುಣಃ ತಾವಾನಸ್ಯ ಲೋಕೋ ಭವತಿ ನ ಅಸ್ಯ ತಾವಲ್ಲೋಕೋ ಜೀರ್ಯತೆ ಯಾವದೇ ತೇಷಾಂ ನ ಜೀರ್ಯತೆ ಅಪಾಂಚ ವರುಣಶ್ಚ ಏವಮೇತಾಂ ಮನಸೋ ವಿಭೂತಿಂ ವೇದ ಹೀಗೆ ಎಲ್ಲ ದೇವತೆಗಳ ಹಾಗೂ ವರುಣ ದೇವತೆಯ ಮನಸ್ಸಿನಿಂದ ಹುಟ್ಟಿದ್ದಾರೆ ಎಂಬ ವೈಭವವನ್ನು ಪರಮಾತ್ಮನ ವೈಭವವನ್ನು ಯಾರು ತಿಳ್ಕೊತಾರೋ ಅವನು ಕೂಡ ಒಳ್ಳೆಯ ಲೋಕವನ್ನು ಪಡಿತಾನೆ ಆ ಲೋಕದಿಂದ ಅವನಿಗೆ ಸರ್ವಥಾ ನಾಶವಿರುವುದಿಲ್ಲ ಈ ರೀತಿಯಾಗಿ ಭಗವಂತನ ಅಂಗದ ವೈಭವ ಪರಮಾತ್ಮನ ಅವಯವಗಳಿಂದ ಯಾವ ಯಾವ ದೇವತೆಗಳು ಹೇಗೆ ಹುಟ್ಟಿ ಬಂದಿದ್ದಾರೆ ಯಾವ ರೀತಿಯಾಗಿ ಸೇವೆಯನ್ನು ಮಾಡಿದರು ಎಂಬ ವಿಚಾರವನ್ನು ಇಲ್ಲಿಯವರೆಗೆ ತಿಳಿಸಿದ್ದಾರೆ ಆ ಎಲ್ಲ ದೇವತೆಗಳ ವಿಶೇಷವಾದ ಒಂದು ಅನುಗ್ರಹ ನಮ್ಮ ಮೇಲೆ ಆಗಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡೋಣ ಶ್ರೀಕೃಷ್ಣ ಅರ್ಪಣಮಸ್ತು